ಮುಗಿನಾಡಗಲಿ ಕನ್ನಡ ಸಾಹಿತ್ಯ ಪರಿಷತ್ ಜನಸಾಮಾನ್ಯರ ಪರಿಷತ್ತು ಆಗಬೇಕು. ಕನ್ನಡ ಸೈನಿಕರಿಗೆ ಉಚಿತ ಅಜೀವ ಸದಸ್ಯತ್ವ ಮತ್ತು ಪರಿಷತ್ತಿನಲ್ಲಿಯೂ ತಂತ್ರಜ್ಞಾನ ಅಳವಡಿಕೆಯಾಗಬೇಕು ಎಂದು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಹೂವಿನಾಡಗಲಿಯ ರಂಗಭಾರತಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿ ಮಾತನಾಡಿದರು. ನನ್ನನ್ನು ಅಧಿಕ ಮತಗಳಿಂದ ತಾವುಗಳು ಮತದಾನ ಮಾಡಿ ಆರಿಸಿ ಕನ್ನಡ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕು ಎಂದರು. ಈ ಸಂದರ್ಭದಲ್ಲಿ ನಿವೃತ್ತ ನ್ಯಾಯಮೂರ್ತಿ ನಾಗರಾಜ್ ಅರಳಿ, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಿನ ಅಧ್ಯಕ್ಷ ಡಾಕ್ಟರ್ ಎಂಪಿಎಂ ಮಂಜುನಾಥ ಸ್ವಾಮಿ, ಬೀರಬ್ಬಿ ಬಸಣ್ಣ, ಪತ್ರಕರ್ತರಾದ ಅಯ್ಯನಗೌಡ್ರು, ಚಂದ್ರಪ್ಪ, ಖಾಜಾ ಹುಸೇನ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅವರದು ಮುಂಚೆ ಕಲಾವಿದರು ಆಗದೇ ಇರ್ತಕ್ಕಂಥವ್ರನ್ನ ಕಲಾವಿದರನ್ನಾಗಿ ಮಾಡಿರ್ತಕ್ಕಂಥದ್ದು ಅದು ಮಧುರ ಮಧುರ ವಿ ಮಂಜುಳಗಾನ. ಸುಮಾರು 2005 ಪ್ರಾರಂಭವಾಗಿ 2017 ನಾನು ಪ್ರತಿ ತಿಂಗಳು ಮಾಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಏನಿಲ್ಲ ಅನ್ನೋ ಸಹಿತ 28,000 ಕಲಾವಿದರು ಹೊರಗಡೆ ಬಂದರು. ಅವರೆಲ್ಲರೂ ಇವತ್ತು ಕಲಾವಿದರಾಗಿದ್ದಾರೆ. ಅನೇಕ ವಾಹಿನಿಗಳಲ್ಲಿ ತಾವಂಥವ್ರನ್ನ ನೋಡ್ತಾ ಇದ್ದೀವಿ. ಹಾಗಾಗಿ ಆ ಸಂದರ್ಭದಲ್ಲಿ ನಾನೇನು ಹೇಳಿದೆ ಅಂದರೆ ದೂರದರ್ಶನವನ್ನು ಸಮೀಪ ದರ್ಶನ ಮಾಡಿದೆ. ಈಗ ಮುಂದೆ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಜನಸಾಮಾನ್ಯರ ಪರಿಷತ್ತನ್ನಾಗಿ ಮಾಡಬೇಕಂತ ಅದಕ್ಕೆ ನಾನು ಭಾಳ ಸ್ಪಷ್ಟವಾಗಿ ನನ್ನ ಪ್ರಣಾಳಿಕೆಯಲ್ಲಿ ಹೇಳಿದ್ದೀನಿ. ಏನು ಮಾಡ್ತಾ ಇದ್ದೀನಿ, ನನ್ನ ಮುಂದೆ ಇರ್ತಕ್ಕಂಥ ನೀಲಿ ನಕ್ಷೆಯನ್ನು ಯಾವ ಹಾದಿಯಲ್ಲಿ ಹೋಗ್ತಾ ಇದ್ದೀನಿ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಆದರೂ ಸಹಿತ ಭಾಳ ಕೆಲವು ಅಂಶಗಳನ್ನು ನಾನು ಭಾಳ ನಿಖರವಾಗಿ ಹೇಳಬೇಕಾಗಿರ್ತಕ್ಕಂಥದ್ದು. ಮೊದಲನೇದಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲರ ಸ್ವತ್ತಾಗಬೇಕು, ಎಲ್ಲ ಕನ್ನಡಿಗರ ಸ್ವತ್ತಾಗಬೇಕು, ಎಲ್ಲ ಕನ್ನಡಿಗರು ಸಹಿತ ನಮ್ಮ ಸಾಹಿತ್ಯ ಪರಿಷತ್ತು ಅನ್ನುವಂತಹ ಹೆಮ್ಮೆಯಿಂದ ಕಚೇರಿಗೆ ಬರಬೇಕು, ಕೆಲಸವನ್ನು ಮಾಡಬೇಕು ಅಂತ. ಅಥವಾ ಸಾಹಿತ್ಯ ಪರಿಷತ್ತಿನ ಸದಸ್ಯ ನಾನು, ಸಾಹಿತ್ಯ ಪರಿಷತ್ತಿನಿಂದ ಸ್ವಲ್ಪನಾದರೂ ನಾನು ಕನ್ನಡದ ಬಗ್ಗೆ ಗೌರವವನ್ನು ಬೆಳೆಸ್ಕೊಂಡೆ, ಕನ್ನಡದ ಬಗ್ಗೆ ಅಭಿಮಾನವನ್ನು ಉಳಿಸ್ಕೊಂಡೆ, ಕನ್ನಡದ ಅಭಿಮಾನ ಕನ್ನಡದ ಬಗ್ಗೆ ಇರ್ತಕ್ಕಂಥ ಗೌರವವನ್ನು ನಾನು ಹೆಚ್ಚಿಸಿಕೊಂಡೆ ಅನ್ನುವಂತಹ ಹೆಮ್ಮೆಯಿಂದ ನಾವು ಸಾಹಿತ್ಯ ಪರಿಷತ್ತಿನ ಸದಸ್ಯರು ಅನ್ನುವಂಥ ಸಾಹಿತ್ಯ ಪರಿಷತ್ತು ಜನಸಾಮಾನ್ಯರ ಪರಿಷತ್ ಆಗಬೇಕು ಅಂತ ನಮಗೆಲ್ಲ ಗೊತ್ತಿದೆ. ಇತ್ತೀಚೆಗೆ 2018 ನಿಯಮಾವಳಿಯನ್ನು ಬದಲಾವಣೆ ಮಾಡಿಕೊಂಡು 750 ರೂಪಾಯಿ ಇರ್ತಕ್ಕಂತಹ ಆಜೀವ ಸದಸ್ಯರ ಶುಲ್ಕವನ್ನು 500 ರೂಪಾಯಿ ಮಾಡಿದರು. ಅದೇ ಥರ ನಿಮಗೆ ಕನ್ನಡದ ನುಡಿ ಬೇಕಾಯಿತು ಅಂದರೆ ಮತ್ತೆ 500 ರೂಪಾಯಿ ಕೊಡಬೇಕು ಅಂತ ಆಯಿತು. ಅಂದರೆ 1,000 ರೂಪಾಯಿ ತಾವು ಇವತ್ತು ಸದಸ್ಯ ಆಗಬೇಕಾಗಿತ್ತು ಅಂತ. ಆದರೆ ನಾನು ಅದನ್ನು ಜನಸಾಮಾನ್ಯ